ಏನ್ ಸರ್ ಏನ್ ಮಾಡ್ತಿದ್ದೀರಾ ಡ್ಯಾಡ್ ಬರೋದಕ್ಕೆ ಸ್ವಲ್ಪನೇ ಟೈಮ್ ಇರೋದಲ್ವಾ ಅದಕ್ಕೆ ಕಾಟ್ನ ಸರಿ ಮಾಡ್ತಿದ್ದೆ ಇನ್ನು ಬೆಳಗ್ಗೆ ಆಗಿಲ್ವಲ್ಲ ಸರ್ ನೀವು ಮಲ್ಕೊಳ್ಳಿಲ್ವಾ ಇಲ್ಲ ವಸುಧರ ನಿದ್ದೆನೆ ಬರ್ತಿಲ್ಲ ಡ್ಯಾಡ್ ಬಂದ ತಕ್ಷಣ ಎದುರುಗಡೆ ಹೋಗಿ ಹಗ್ ಮಾಡಿ ವೆಲ್ಕಮ್ ಮಾಡೋಣ ಅಂತ ತುಂಬಾ ಎಕ್ಸೈಟ್ ಆಗಿದೀನಿ ಒಂದ್ ವೇಳೆ ಮಹೇಂದ್ರ ಸರ್ ಬರಲಿಲ್ಲ ಅಂದ್ರೆ ರಿಷಿ ಸರ್ ಏನು ಆಗ್ತಾರೆ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ಅವರು ವಾಪಸ್ ಬಂದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ ಸರ್ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆದಾಗ್ಲೇ ಅವರ ಬೆಲೆ ಏನು ಅಂತ ಗೊತ್ತಾಗುತ್ತಲ್ವಾ ಇನ್ಯಾವತ್ತೂ ಡ್ಯಾಡ್ನ ನನ್ನಿಂದ ದೂರ ಆಗೋಕೆ ಬಿಡಲ್ಲ ನಾನು ಯಾವತ್ತಿದ್ರೂ ಡ್ಯಾಡ್ ಜೊತೆಗೆ ಇರ್ತೀನಿ ಡ್ಯಾಡ್ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಏನೋ ಇವರ್ ಟೈಮ್ ತುಂಬಾ ನಿಧಾನಕ್ಕೆ ಹೋಗ್ತಿದೆ ಅನ್ನಿಸ್ತಿದೆ ವಸುಧರ ಮಹೇಂದ್ರ ಸರ್ ಜಗತಿ ಮೇಡಂ ಖಂಡಿತವಾಗ್ಲೂ ಬರಬೇಕು ರಿಷಿ ಸರ್ ಗೋಸ್ಕರ ಆದ್ರೂ ಅವರಿಬ್ರು ಬರಬೇಕು ಡ್ಯಾಡ್ ನೀವು ಬರದೆ ಹೋದ್ರೆ ನನ್ನ ಮನಸ್ಸು ಒಡೆದು ಹೋಗ್ಬಿಡುತ್ತೆ ಜಗತಿ ನನಗೆ ಯಾಕೋ ಎಲ್ಲ ಹೊಸಸ್ತಾಗಿ ಅದನ್ನೆಲ್ಲ ಮಾತಲ್ಲಿ ಹೇಳ್ಕೊಳ್ಳೋಕೆ ಆಗದಿರಷ್ಟು ಆನಂದ ಆಗ್ತಾ ಇದೆ ಮಹೇಂದ್ರ ಋಷಿ ಜೊತೆ ನಿಮಗಿರೋ ಸಂಬಂಧ ಋಷಿ ಮೇಲೆ ನಿಮಗಿರೋ ಈ ಪ್ರೀತಿನೇ ಇದಕ್ಕೆ ಕಾರಣ ಹೌದು ಜಗತಿ ಋಷಿಗೆ ನಾನು ಅಂದ್ರೆ ಎಷ್ಟು ಇಷ್ಟನೋ ನನ್ನ ಮೇಲೆ ಎಷ್ಟು ಪ್ರೀತಿನೋ ಋಷಿ ನನ್ನ ಜೊತೆ ಮಾತಾಡ್ತಿರಬೇಕಾದ್ರೆ ಅವನ್ನ ನಾನು ಹಾಗೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಋಷಿನ ಎಷ್ಟು ಸಲ ನೋಡಿದ್ರು ಏನೋ ಒಂದು ಹೊಸತನ ಹಾಗೇ ನೋಡ್ತಾ ಇರಬೇಕನ್ಸುತ್ತೆ ಅವನು ಪ್ರತಿ ಸಣ್ಣ ವಿಷಯನೂ ನನ್ನ ಜೊತೆ ಶೇರ್ ಮಾಡ್ತಾನೆ ನಿಮಗೆ ಗೊತ್ತಾ ಡ್ಯಾಡ್ ಇತ್ತೀನಿ ಡ್ಯಾಡ್ ಈ ಡಿಶ್ ಟೇಸ್ಟ್ ಮಾಡಿ ಅಂತ ತಲೆ ತಿಂದು ಬಿಡ್ತಾನಪ್ಪ ಋಷಿಗೆ ಎಷ್ಟು ದಿನ ನೋವು ಕೊಟ್ಬಿಟ್ಟೆ ಅಲ್ವಾ ಜಗತಿ ಇನ್ಯಾವತ್ತೂ ನಾನು ಅವ್ನಿಗೆ ನೋವು ಕೊಡಲ್ಲಪ್ಪ ಅವನ್ನ ಬಿಟ್ಟು ಯಾವತ್ತೂ ಒಂದು ಕ್ಷಣನೂ ನಾನು ದೂರ ಇರಲ್ಲ ಇನ್ಮೇಲೆ ನಾನು ಅನ್ಕೊಳ್ಳೋದು ಅದೇ ಮಹೇಂದ್ರ ಇನ್ ಮುಂದೆ ಅವನು ನಮ್ಮಿಂದ ನೋವು ತಿನ್ನಬಾರ್ದು ಇಲ್ಲ ಜಗತಿ ಇನ್ಮೇಲೆ ನಾನು ಯಾವತ್ತೂ ರಿಷಿಗೆ ನೋವು ಕೊಡಲ್ಲ ಪಾಪ ಅವನು ನನಗೋಸ್ಕರ ಕಾಯ್ತಾ ಇರ್ತಾನೆ ಅಲ್ಲಿಗೆ ಹೋದ ತಕ್ಷಣ ಅವನು ಏನು ಹೇಳ್ತಾನೋ ಏನೋ ಪಾಪ ಡ್ಯಾಡ್ ಅಂತ ಎದುರುಗ್ ಬರ್ತಾನಲ್ವಾ ಜಗತಿ ಈ ಕಾರಲ್ಲಿ ಹೋಗದೆ ರೆಕ್ಕೆಗಳನ್ನ ಕಟ್ಕೊಂಡು ಹಾರ್ಕೊಂಡು ಹೋಗಿ ಅವನು ಮುಂದೆ ಹೋಗಿ ನಿಲ್ಬೇಕು ಗೊತ್ತಾ ರಿಷಿ ಮೈ ಸನ್ ಮೈ ಫ್ರೆಂಡ್ ಬರ್ತಿದ್ದೀನಿ ಕಣಪ್ಪ ನಿನ್ನ ಹತ್ರಕ್ಕೆ ಬರ್ತಿದ್ದೀನಿ ನಾನು ಜಗತಿ ತಿರುಸು ಅಯ್ಯೋ